ಸರಿ ಪೂಜಾರ್ ಉಪಮುಖ್ಯಮಂತ್ರಿಗಳ ಪ್ರಶ್ನೆ ಇದೆ ಅದೇ ಉಪಮುಖ್ಯಮಂತ್ರಿಗಳು ಬರಬೇಕಾಗಿದೆ ಉಪಮುಖ್ಯಮಂತ್ರಿಗಳು ಬಂದ ನಂತರನೇ ಉತ್ತರ ಕೊಡ್ತೀವಿ ಅರವಿಂದ್ ಕುಮಾರ್ ಅರಳಿ ಧನ್ಯವಾದ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 778 ಮಾನ್ಯ ಗೃಹ ಸಚಿವರಿಗೆ ಕಳುಹಿಸುತ್ತೇನೆ ಮಾನ್ಯ ಸಭಾಪತಿಗಳೇ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿದಂಥ ಪ್ರಶ್ನೆ ಇಲ್ಲಿ ಬಹಳ ಟಿಲ್ಟಾಗಿ ನಮೂದಿಸಲಾಗಿದೆ ನಾನು ರಾಜ್ಯದಲ್ಲಿ ಕಳೆದ 5 ವರ್ಷದಲ್ಲಿ 12,586 ಇದ್ದ ರೌಡಿ ಶೀಟರ್ಸ್ನಲ್ಲಿ ಕಳೆದ 5 ವರ್ಷಗಳಲ್ಲಿ ಸುಮಾರು 26,139 ಜನ ಕೈ ಬಿಡಲಾಗಿದೆ ನಿಜವೇ ಅಂತ ಕೇಳಿದೆ. ಆದರೆ ಇಲ್ಲಿ ಬೇರೆನೇ ಬರೆದಿದ್ದಾರೆ ಸರ್. ರಾಜ್ಯದ ಕಳೆದ 5 ವರ್ಷಗಳಲ್ಲಿ 76,136 ಇದ್ದ ರೌಡಿ ಶೀಟರ್ಗಳಲ್ಲಿ ಸುಮಾರು 12,586 ಅಂತ ಇದು ಉಲ್ಟಾ ಬರೆದಿದ್ದಾರೆ. ಅದು ಏನಂತ ಗೊತ್ತಾಗ್ಲಿಲ್ಲ, ನನಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಇನ್ನೊಂದು, ಈ ಹಿಂದೆ ಕೇಳಿದಂಥ ಪ್ರಶ್ನೆಗೆ, ಫೆಬ್ರವರಿಯಲ್ಲಿ ಕೇಳಿದ ಪ್ರಶ್ನೆಗೆ 26,139 ಕೈ ಬಿಡಲಾಗಿದೆ ಅಂತ ಹೇಳಿದ್ರು, ಅಂದ್ರೆ ಪಟ್ಟಿಯಿಂದ ಹೊರ ಕೈ ಬಿಡಲಾಗಿದೆ ಅಂತ. ಆದ್ರೆ ಇವಾಗ 27,194 ಅಂತ ಈ ವ್ಯತ್ಯಾಸ ಹೇಗಾಯ್ತು ಅಂತ ಒಂದು ತಿಳಿಸ್ಬೇಕು. ಆಮೇಲೆ ಈ ಪ್ರಶ್ನೆ ಯಾಕೆ ಟಿಲ್ಟ್ ಆಯ್ತು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ಮಾಡಿದ ಒಂದು ಕ್ವಶನ್ ಹಿಡಿದು ಅದ್ರ ಪ್ರೂಫ್ ನನ್ನ ಇದ್ರ ಇದೆ, ನಾನು ಕಳಿಸಿದ್ದು. ಆದ್ರೆ ಈ ಕ್ವಶನ್ ಯಾವ ರೀತಿ ಟಿಲ್ಟ್ ಮಾಡಿ ಕೇಳಲಾಗಿದೆ ಅಂತ ನನ್ಗೆ ಉತ್ತರ ಕೇಳ್ತೀನಿ ಸಭಾಪತಿಗಳ. ಮಾನ್ಯ ಸಭಾಪತಿಗಳೇ, ಈ ರೌಡಿಸಂ ಅಂತಕ್ಕಂಥದ್ದು ನಾವು ಪ್ರತಿನಿತ್ಯ ಸಮಾಜದಲ್ಲಿ ನೋಡ್ತಾ ಇರ್ತೇವೆ. ಯಾರು ಈ ರೌಡಿಗಳು, ರೌಡಿ ಅಂದರೆ ಯಾರು ಅದನ್ನು ಡಿಫೈನ್ ಮಾಡಿದ್ದಾರೆ. ರೌಡಿ ಅಂತ ಹೇಳಿದರೆ ಪೊಲೀಸ್ ಮ್ಯಾನ್ಯುವಲ್ಲಿ ಡಿಫೈನ್ ಮಾಡಿದ್ದಾರೆ. ಸ್ತ್ರೀಯರಿಗೆ ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಅಸಭ್ಯ ಟೀಕೆ ಮಾಡುವವರಿಗೆ, ಶಾಂತಿ ಪಾಲಿಸುವ ವ್ಯಕ್ತಿಗಳಿಗೆ ಹಿಂಸಿಸುವುದು, ಬಲಪ್ರಯೋಗ ಮಾಡುವುದು, ಬೆದರಿಕೆ ಹಾಕುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವವರಿಗೆ, ದೌರ್ಜನ್ಯದಿಂದ ವಂತಿಕೆ ವಸೂಲಿ ಮಾಡುವವರಿಗೆ, ಸಣ್ಣ ಜಗಳದಲ್ಲಿ ಭೂಮಾಲೀಕರು ಮತ್ತು ಗೇಣಿದಾರರು ಅಥವಾ ಬಾಡಿಗೆದಾರರು ಇವರಲ್ಲಿ ಪಕ್ಷ ವಹಿಸುವುದು ಮತ್ತು ವಿರುದ್ಧ ಪಕ್ಷದವರನ್ನು ಬೆದರಿಸುವುದು, ಅಸಭ್ಯ ವರ್ತನೆ, ದೊಂಬಿ, ಸರಗಳ್ಳತನ ಮತ್ತು ದರೋಡೆ ಮಾಡುವುದು, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವ, ಮಹಿಳೆಯರನ್ನು ಚುಡಾಯಿಸುವ, ಅವರ ಮೇಲೆ ಹಲ್ಲೆ ಮಾಡುವ, ಸಾರ್ವಜನಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವ ವ್ಯಕ್ತಿಗಳ ಮೇಲೆ ನಿರಂತರ ನಿಗಾವಣೆ ಇಡಲು ರೌಡಿ ಹಾಳೆಯನ್ನು ತೆರೆಯಲಾಗುತ್ತದೆ. ಘೋರ ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆಯಾದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಇತರೆ ಪ್ರಮುಖ ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿಗಳ ವಿರುದ್ಧ ರೌಡಿ ಹಾಳೆಗಳನ್ನು ತೆಗೆಯಲಾಗುವುದು. ಇದು ರೌಡಿಗಳು ಅಂದರೆ ಇದು ಡೆಫಿನೇಷನ್ನು ಮಾನ್ಯ ಸಭಾಪತಿಗಳು. ಇದೇನಾಗ್ತದೆ ಅಂತ ಹೇಳಿದರೆ, ಪ್ರತಿನಿತ್ಯ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಈ ರೌಡಿ ಶೀಟರ್ಸ್ ಅಂತ ಮಾಡ್ತಾರೆ. ಇದು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ನಡೀತಾ ಇರುತ್ತೆ. ಅದೇ ಪ್ರಕಾರ ರೌಡಿ ಶೀಟಿಂದ ತೆಗಿತಾರೆ ಕೆಲವ್ರನ್ನ. ಅದು ಯಾರನ್ನ ತೆಗಿತಾರೆ ಅಂದರೆ, ರೌಡಿ ಆಸಾಮಿಯ 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿದ್ದು ನಿಷ್ಕ್ರಿಯನಾಗಿದ್ದರೆ, ರೌಡಿ ಆಸಾಮಿಯು ಮೃತನಾಗಿದ್ದಲ್ಲಿ, ರೌಡಿ ಆಸಾಮಿಯು ಸಂಪೂರ್ಣ ಅಂಗವಿಕಲನಾಗಿದ್ದಲ್ಲಿ ಅಥವಾ ಮಾನಸಿಕ ಅಸ್ವಸ್ಥನಾಗಿದ್ದಲ್ಲಿ, ರೌಡಿ ಆಸಾಮಿಯು ಕಳೆದ 10 ವರ್ಷಗಳ ಯಾವುದೇ ಪ್ರಕರಣದಲ್ಲಿ ಭಾಗವಹಿಸದೆ ಸನ್ನಡತೆಯಿಂದ ಇರುವುದು ಕಂಡುಬಂದಲ್ಲಿ, ಸ್ಥಾಯಿ ಆದೇಶ 1959ರಲ್ಲಿ ನಮೂದಿಸಿದಂತೆ ಇರುವ ಮಾರ್ಗದರ್ಶನಗಳನ್ನು ಅನುಸರಿಸಿ ರೌಡಿ ಹಾಳೆಯನ್ನು ಮುಕ್ತಾಯಗೊಳಿಸುವುದು. ಇದು ರೌಡಿ ಶೀಟರ್ನ ತೆಗಿತೇವೆ ಹೊರಗಡೆ ಅಂತ. ಆದ್ರಿಂದ ಈ ನಂಬರ್ ಏನು ಕೊಟ್ಟಿದ್ದೇನೆ ನಾನು, ಇದು ಪರ್ಮನೆಂಟ್ ಆಗಿರೋದಿಲ್ಲ. ಈಗೇನು ನಾನು 46 ಆಸ್ ಆನ್ ಟುಡೇ ಮಾನ್ಯ ಸಭಾಪತಿಗಳೇ 46,149 ರೌಡಿ ಶೀಟರ್ಗಳಿದ್ದಾರೆ ಇಡೀ ರಾಜ್ಯದಲ್ಲಿ. ಅದರಲ್ಲಿ ಕಳೆದ 5 ವರ್ಷದ ಸಂಖ್ಯೆ ಇದು. 5 ವರ್ಷದಲ್ಲಿ ನಾವು ಸೇರಿಸಿರೋದು 14,163ನ್ನ 5 ವರ್ಷದಲ್ಲಿ ಆಡ್ ಆಗಿದೆ, ಡಿಲೀಟ್ ಆಗಿದೆ. ಕೆಲವ್ರನ್ನ ನಾನಾಗಲೇ ಡಿಫೈನ್ ಮಾಡ್ದಂಗೆ ಡಿಲೀಟ್ ಮಾಡಿದ್ದೇವೆ. ಆ ಡಿಲೀಟ್ ಮಾಡಿರೋದು 2018ರಲ್ಲಿ 3,489, 2019ರಲ್ಲಿ 2,195, 2020ರಲ್ಲಿ 1,718, 2021ರಲ್ಲಿ 8,062, 2022ರಲ್ಲಿ 3,314, 2023ರಲ್ಲಿ ಇಲ್ಲಿವರೆಗೆ 8,516. ಒಟ್ಟು 6 ವರ್ಷದಲ್ಲಿ 27,294 ರೌಡಿ ಶೀಟರ್ಸ್ ಇಂದ ತೆಗೆದಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಆದ್ರಿಂದ ಅಂಕಿ ಸಂಖ್ಯೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಅದು ನಾನು ಹೇಳ್ತಕ್ಕಂಥದ್ದು, ಇದು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ. ರೌಡಿ ಶೀಟರ್ಗಳನ್ನ ಹಾಕೋದು ಉಳಿಯೋದಿಲ್ಲ, ತೆಗೆಯೋದು ಉಳಿಯೋದಿಲ್ಲ. ಆದ್ರಿಂದ ಆ ಸಂಖ್ಯೆಗಳು ಬಹುಶಃ ತಮಗೆ ಬದಲಾಗಿರ್ಬೋದು ಅಂತ ಹೇಳಿ ಅಂದ್ಕೊಳ್ತೀನಿ. ಆದ್ರಿಂದ ಇದು ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ತಮಗೆ ಸಮಾಧಾನ ತರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಮಾನ್ಯ ಸಭಾಪತಿ. ಈ ಮುಂದುವರೆದು ನಾನು ಅದೊಂದು ಸೇರಿಸ್ಬೇಕು. ಯಾವ ಈ ರೌಡಿ ಶೀಟರ್ಸ್ ನಲ್ಲಿ ಇದ್ದಂತ ಜಾತಿ ಇದು ಮಾಡಿದ್ರು, ಜಾತಿ ಬಗ್ಗೆ ಯಾವ ಜಾತಿ ಅಂತ ಕೇಳಿದ್ದೆ, ಆದ್ರೆ ಜಾತಿ ಹೇಳಕ್ ಬರಲ್ಲ ಅಂತ ಹೇಳಿದ್ದಾರೆ. ಅದು ಒಳ್ಳೇದೆ. ಆದ್ರೆ ನನ್ನ ಕಳಕಳಿ ಏನಂದ್ರೆ, ನನಗೆ ಸುಮಾರು ಜನ ಈ ಫೆಬ್ರವರಿಲಿ ಬಂದಂತ ಲಿಸ್ಟ್ ನೋಡಿ, ಆಮೇಲೆ ಕೆಲವು ರೌಡಿ ಶೀಟರ್ಸ್ ಸೇರಿದಂತ ವ್ಯಕ್ತಿಗಳು ಬಂದು ನನಗೆ ಕೇಳಿದ್ರು, ಇಲ್ಲ ಒಂದೇ ಇದರಲ್ಲಿ ಬೈಫೆಕ್ಟ್ ಮಾಡಿದ್ದಾರೆ, ಒಂದೇ ಸಮಾಜಕ್ಕೆ ಒಂದೇ ಪಕ್ಷಕ್ಕೆ ಸೇರಿದವರು, ಅವರು ಇದಕ್ಕೆ ಸೇರಿದವರು, ನಮ್ಗೆ ಎಲ್ಲ ಬೇಕಂತ ಹಾಕ್ತಾ ಇದ್ದಾರೆ, ಈ ಎಲೆಕ್ಷನ್ ಮೂವ್ಮೆಂಟ್ನಾಗ ಹಾಕಿದಾರೆ, ಕೆಲವ್ರಿಗೆ ಎಲೆಕ್ಷನ್ ಮೂವ್ಮೆಂಟ್ ಅಂತ ತೆಗಿತಾ ಇದ್ದಾರೆ. ಈ ರೀತಿ ಯಾರೋ ಬಂದ ಕಡೆ ಆ ಇದ್ರಲ್ಲಿ ನಾನು ಈ ಕ್ವಶನ್ ಕೇಳಿದ್ದೀನಿ, ಯಾವ ಜಾತಿ ಏನು ಅಂತ. ಮಾನ್ಯ ಸಭಾಪತಿಗಳೇ, ರೌಡಿನೇ ನಾನು ಡಿಫೈನ್ ಮಾಡಿದ್ದೇನೆ. ಡೆಫಿನೇಷನ್ ನಾನು ಓದಿ ಹೇಳಿದೆ, ಅದಕ್ಕೆ ನಾನು ಡೆಫಿನೇಷನ್ ಗೊತ್ತಾಗ್ಲಿ ಎಲ್ರಿಗೂ ಅಂತ ಹೇಳಿದ್ರೆ, ಅವನಿಗೆ ಯಾವ ಜಾತಿ ಅಥವಾ ಧರ್ಮ ನೋಡೋದಿಲ್ಲ ನಾವು. ಅವನು ರೌಡಿನೇ ಆ ಡೆಫಿನೇಷನ್ ನಲ್ಲಿ ಯಾರು ಬರ್ತಾನೋ ಅವನು ರೌಡಿ, ಅವನಿಗೆ ಜಾತಿ ಏನು ನೋಡೋದಿಲ್ಲ. ಆದ್ರಿಂದ ಜಾತಿವಾರು ಅಂಕಿಅಂಶ ಕೊಡೋದಕ್ಕಾಗೋದಿಲ್ಲ, ಮತ್ತು ರೌಡಿ ಶೀಟರ್ಸ್ ಯಾರಿದ್ದಾರೆ ಅಂತ ಅವ್ರ ಪಟ್ಟಿಗಳನ್ನು ಕೂಡ ಕೊಡಕ್ಕಾಗೋದಿಲ್ಲ. ಅದೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅನ್ನ ಕೊಡಕ್ ಬರೋದಿಲ್ಲ ಮಾನ್ಯ ಸಭಾಪತಿ. ಗೋವಿಂದರಾಜ್, ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.